ಐಪಿಎಲ್ ಸೀಸನ್ ಹದ್ದಾಕರಲ್ಲಿ ಆರ್ಸಿಬಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದರೂ ಸಹ ಆರ್ಸಿಬಿಗೆ ಐಪಿಎಲ್ ಸೀಸನ್ ಹದ್ದಾಕರಲ್ಲಿ ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗೆ ಆರ್ಸಿಬಿ ಐಪಿಎಲ್ ಸೀಸನ್ ಹದ್ದಾಕರಲ್ಲಿ ಒಂದು ನಿರಾಸೆಯನ್ನು ಅನುಭವಿಸಿದರೂ ಕೂಡ ಈ ನಿರಾಸೆಯನ್ನು ಮರೆತು ಐಪಿಎಲ್ ಸೀಸನ್ 15ರಲ್ಲಿ ಒಂದು ಬಲಿಷ್ಠ ತಂಡವನ್ನು ಕಟ್ಟಿ ಐಪಿಎಲ್ ಸೀಸನ್ 15ರಲ್ಲಾದರೂ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಬೇಕೆಂಬ ಛಲವನ್ನು ಹೊಂದಿದೆ. ಹೀಗಾಗಿ ಆರ್ಸಿಬಿ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕೆಲವು ದೊಡ್ಡ ಸ್ಟಾರ್ ಆಟಗಾರರ ಮೇಲೆ ಕಣ್ಣಿಟ್ಟಿದೆ. ಹಾಗಾದರೆ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಆರ್ಸಿಬಿ ಕೊಂಡುಕೊಳ್ಳಲು ಬಯಸಿರುವಂತಹ ಸ್ಟಾರ್ ಆಟಗಾರರು ಯಾರ್ಯಾರು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಯಾವೆಲ್ಲ ಸ್ಟಾರ್ ಆಟಗಾರರನ್ನ ಕೊಂಡುಕೊಳ್ಳುವತ್ತ ಆಸಕ್ತಿಯನ್ನು ವಹಿಸಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುತ್ತಿತ್ತು. ಹೀಗಾಗಿ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಗೆದ್ದೇ ಗೆಲ್ಲುತ್ತದೆ ಎಂಬ ಭಾವನೆ ಆರ್ಸಿಬಿ ಅಭಿಮಾನಿಗಳಲ್ಲಿತ್ತು. ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಸೋಲನ್ನು ಕಾಣುವುದರ ಮೂಲಕ ಆರ್ಸಿಬಿ ಐಪಿಎಲ್ ಸೀಸನ್ 14ರಿಂದ ಹೊರಬಿದ್ದು ನಿರಾಸೆಯನ್ನು ಅನುಭವಿಸಿತ್ತು. ಇದೀಗ ಆರ್ಸಿಬಿ ಐಪಿಎಲ್ ಸೀಸನ್ 14ರಲ್ಲಿ ಆದಂತಹ ನಿರಾಸೆಯನ್ನು ಮರೆತು ಐಪಿಎಲ್ ಸೀಸನ್ 15ರತ್ತ ದೃಷ್ಟಿ ನೆಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ಮುಂದಿನ ವರ್ಷ ಐಪಿಎಲ್ ನಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಈ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಕೆಲವು ಯುವ ಟೀಮ್ ಇಂಡಿಯಾದ ಆಟಗಾರರ ಮೇಲೆ ಕಣ್ಣಿಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ಹೀಗೆ ಆರ್ಸಿಬಿ ಕಣ್ಣಿಟ್ಟಿರುವಂತಹ ಯುವ ಟೀಮ್ ಇಂಡಿಯಾದ ಆಟಗಾರರಲ್ಲಿ ಮೊದಲ ಆಟಗಾರ ಯಾರಂದ್ರೆ ಅದು ಕೆಎಲ್ ರಾಹುಲ್ ಅಂತಾನೆ ಹೇಳಬಹುದಾಗಿದೆ. ಐಪಿಎಲ್ ಸೀಸನ್ 15ರಲ್ಲಿ ಕೆಎಲ್ ರಾಹುಲ್ ಪಂಜಾಬ್ ಕಿಂಗ್ಸ್ ತಂಡದಿಂದ ಹೊರಬರುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಕೆಎಲ್ ರಾಹುಲ್ ಹರಾಜಿಗೆ ಲಭ್ಯರಿದ್ದಾರೆ. ಹೀಗಾಗಿ ಆರ್ಸಿಬಿ ಕೆಎಲ್ ರಾಹುಲ್ ಅವರನ್ನು ಕೊಂಡುಕೊಳ್ಳುವತ್ತ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಕೆಎಲ್ ರಾಹುಲ್ ಏನಾದರೂ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡಕ್ಕೆ ಬಂದರೆ ಆಗ ಕೆಎಲ್ ರಾಹುಲ್ಗೆ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೂಡ ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಕಂಡಿಟ್ಟಿರುವಂತಹ ಎರಡನೇ ಆಟಗಾರ ಯಾರಂದರೆ ಅದು ಸೂರ್ಯಕುಮಾರ್ ಯಾದವ್ ಅಥವಾ ಇಶಾನ್ ಕಿಶನ್ ಅಂತಾನೆ ಹೇಳಬಹುದಾಗಿದೆ. ಐಪಿಎಲ್ ಸೀಸನ್ 15ರ ಹರಾಜಿಗಿಂತ ಮುಂಚೆ ಪ್ರತಿಯೊಂದು ತಂಡವು ಕೂಡ ಮೂರು ಜನ ಆಟಗಾರರನ್ನಷ್ಟೇ ಉಳಿಸಿಕೊಳ್ಳುವುದಕ್ಕೆ ಅವಕಾಶವಿದೆ. ಹೀಗಾಗಿ ಮುಂಬೈ ಇಂಡಿಯನ್ಸ್ ತಂಡ ಐಪಿಎಲ್ ಸೀಸನ್ 15ರ ಹರಾಜಿಗಿಂತ ಮುಂಚೆ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ಅವರನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಲಭ್ಯರಿರುವ ಸಾಧ್ಯತೆ ಇದೆ. ಹೀಗಾಗಿ ಆರ್ಸಿಬಿ ಇಶಾನ್ ಕಿಶನ್ ಅಥವಾ ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ಒಬ್ಬರನ್ನಾದರೂ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಕೊಂಡುಕೊಳ್ಳುವಂತಹ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಆರ್ಸಿಬಿ ಕಂಡಿಟ್ಟಿರುವಂತಹ ಮೂರನೇ ಆಟಗಾರ ಯಾರೆಂದರೆ ಅದು ಮನೀಶ್ ಪಾಂಡೆ ಅಂತಾನೆ ಹೇಳಬಹುದಾಗಿದೆ. ಮನೀಶ್ ಪಾಂಡೆ ಐಪಿಎಲ್ ಸೀಸನ್ 14ರಲ್ಲಿ ಸನ್ರೈಸರ್ಸ್ ತಂಡದ ಪರವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನ ತೋರಲಿಲ್ಲ ನಿಜ. ಆದರೆ ಮನೀಶ್ ಪಾಂಡೆ ಒಬ್ಬ ವರ್ಲ್ಡ್ ಕ್ಲಾಸ್ ಪ್ಲೇಯರ್, ಅವರ ಫಾರ್ಮ್ಗೆ ಬಂದರೆ ಖಂಡಿತವಾಗಿಯೂ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು T20 ಕ್ರಿಕೆಟ್ನಲ್ಲಿ ತೋರುತ್ತಾರೆ. ಹೀಗಾಗಿ ಒಂದು ಉತ್ತಮ ಮೊತ್ತಕ್ಕೆ ಮನೀಶ್ ಪಾಂಡೆ ಏನಾದರೂ ಐಪಿಎಲ್ ಸೀಸನ್ 15ರ ಹರಾಜಿನಲ್ಲಿ ಸಿಕ್ಕರೆ ಆಗ ಖಂಡಿತವಾಗಿಯೂ ಮನೀಶ್ ಪಾಂಡೆ ಅವರನ್ನು ಕೂಡ ಆರ್ಸಿಬಿ ಖರೀದಿ ಮಾಡುವ ಸಾಧ್ಯತೆ ತುಂಬಾನೇ ಇದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಕಂಡಿಟ್ಟಿರುವಂತಹ ಆ ನಾಲ್ಕನೇ ಆಟಗಾರ ಯಾರೆಂದರೆ ಅದು ಪ್ರಸಿದ್ಧ ಕೃಷ್ಣ ಅಂತಾನೆ ಹೇಳಬಹುದಾಗಿದೆ. ಪ್ರಸಿದ್ಧ ಕೃಷ್ಣ ಕಳೆದೆರಡು ಐಪಿಎಲ್ ಸೀಸನ್ಗಳಿಂದ ಕೆಕೆಆರ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನವನ್ನೇ ತೋರುತ್ತಿದ್ದಾರೆ. ಹೀಗೆ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿರುವಂತಹ ಪ್ರಸಿದ್ಧ ಕೃಷ್ಣಗೆ ಕೆಕೆಆರ್ ತಂಡದಲ್ಲಿ ಸರಿಯಾದ ಅವಕಾಶಗಳು ಸಿಗುತ್ತಿಲ್ಲ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಪ್ರಸಿದ್ಧ ಕೃಷ್ಣ ಅವರನ್ನು ಕೂಡ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಕೊಂಡುಕೊಳ್ಳುವಂತಹ ಆಸಕ್ತಿಯನ್ನು ವಹಿಸುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 15ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ ಖರೀದಿಸಲು ಬಯಸಿರುವಂತಹ ಐದನೇ ಸ್ಟಾರ್ ಆಟಗಾರ ಯಾರೆಂದರೆ ಅದು ಬೆನ್ ಸ್ಟೋಕ್ಸ್ ಅಂತಾನೆ ಹೇಳಬಹುದಾಗಿದೆ. ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ಒಬ್ಬ ಉತ್ತಮ ಆಲ್ರೌಂಡರ್ನ ಕೊರತೆಯನ್ನು ಎದುರಿಸಿತ್ತು. ಈ ಕೊರತೆಯನ್ನು ನೀಗಿಸುವ ಸಲುವಾಗಿ ಐಪಿಎಲ್ ಸೀಸನ್ 15ರಲ್ಲಿ ಒಂದು ಉತ್ತಮ ಮೊತ್ತಕ್ಕೆ ಬೆನ್ ಸ್ಟೋಕ್ಸ್ ಏನಾದರೂ ಸಿಕ್ಕರೆ ಆಗ ಖಂಡಿತವಾಗಿಯೂ ಆರ್ಸಿಬಿ ಐಪಿಎಲ್ ಸೀಸನ್ 15ರಲ್ಲಿ ಬೆನ್ ಸ್ಟೋಕ್ಸ್ ಅವರನ್ನು ಕೂಡ ಖರೀದಿಸುವ ಸಾಧ್ಯತೆ ಇದೆ ಅಂತ ನಾವು ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 15ರ ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಆರ್ಸಿಬಿ ಯಾವೆಲ್ಲ ಸ್ಟಾರ್ ಆಟಗಾರರನ್ನು ಕೊಂಡುಕೊಂಡರೆ ಆಗ ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮಿ ಐಪಿಎಲ್ ಸೀಸನ್ 15ರಲ್ಲಿ ಐಪಿಎಲ್ ಟ್ರೋಫಿಯನ್ನು ಗೆದ್ದುಕೊಳ್ಳಲು ಸಾಧ್ಯ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.